ಹುಬ್ಬಳ್ಳಿ ಧಾರವಾಡ ಮಹಾನಗರ ವ್ಯಾಪ್ತಿಯ ವಾರ್ಡ್ ನಂಬರ್ ಇಪ್ಪತ್ತೇಳರ ನವನಗರದ ಪೊಲೀಸ್ ಠಾಣೆಯ ಹಿಂಬದಿಯ ಪಾಲಿಕೆ ನಿವೇಶನ ಅತಿಕ್ರಮಣ ತೆರವು ಕಾರ್ಯಾಚರಣೆ ಇಂದು ಬೆಳಗ್ಗೆ ನಡೆಸಲಾಯಿತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹೆಚ್ಚುವರಿ ಆಯುಕ್ತ ಮಾಧವ ಗಿತ್ತಿ ಹಾಗೂ ನವನಗರ ಸಹಾಯಕ ಆಯುಕ್ತರಾದ ರಮೇಶ್ ನೂರ್ವಿ ನೇತೃತ್ವದಲ್ಲಿ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ನೊಂದಿಗೆ ತೆರವು ಕಾರ್ಯಾಚರಣೆ ನಡೆಸಲಾಯಿತು ವ್ಯಾಪಾರ ನಡೆಸಲು ಅನುಮತಿ ಪಡೆದಿದ್ದ ಕೇವಲ ಐವರು ಅನಧಿಕೃತವಾಗಿ ಇಪ್ಪತ್ತಕ್ಕೂ ಹೆಚ್ಚು ಅಂಗಡಿಗಳಿಗೆ ಬಾಡಿಗೆ ನೀಡಿದ್ದರು ಎಲ್ಲ ಅನಧಿಕೃತ ಡಬ್ಬ ಅಂಗಡಿಗಳನ್ನು ತೆರವುಗೊಳಿಸಲಾಗುತ್ತಿದೆ ಬಾಕಿ ಇರುವ ಅಕ್ರಮ ತರಕಾರಿ ಅಂಗಡಿಗಳಿಗೆ ಸೋಮವಾರದವರೆಗೆ ಅವಕಾಶ ನೀಡಲಾಗಿದೆ ಆನಂತರ ಅವುಗಳನ್ನು ಖಾಲಿ ಮಾಡಿಸಲಾಗುವುದೆಂದು ಸಹಾಯಕ ಆಯುಕ್ತ ರಮೇಶ್ ನೂಲ್ವಿ ತಿಳಿಸಿದ್ದಾರೆ ತರಕಾರಿ ಮಾರಾಟಕ್ಕಾಗಿ ಬೃಹತ್ ಶೆಡ್ ನಿರ್ಮಿಸಲಾಗಿದ್ದರೂ ರಸ್ತೆ ಬದಿಗಳಲ್ಲಿ ವ್ಯಾಪಾರ ಮಾಡುತ್ತಿರುವುದರಿಂದ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗುತ್ತಿದೆ ಈಗ ಶರ್ಟ್ ಮತ್ತೆ ಸುಸಜ್ಜಿತಗೊಳಿಸಿ ಅಲ್ಲಿಯ ತರಕಾರಿ ಮಾರಾಟಕ್ಕೆ ಅನುಕೂಲವನ್ನ ಮಾಡಿಕೊಡಲಾಗುವುದು ಇದಲ್ಲದೆ ಈಗ ತೆರವು ಮಾಡಲಾಗುತ್ತಿರುವ ಸ್ಥಳದಲ್ಲಿ ಪೇಪರ್ಸ್ ಹಾಕಿ ವ್ಯವಸ್ಥಿತವಾಗಿ ಅಂಗಡಿಗಳನ್ನು ಹಾಕಲು ಅನುಮತಿ ನೀಡಲಾಗುವುದು ಪ್ರತಿಯೊಬ್ಬರಿಗೂ ನಿರ್ದಿಷ್ಟ ಜಾಗೆ ಗುರುತಿಸಿಕೊಡಲಾಗುವುದು ಅಲ್ಲಿಯೇ ಅವರು ವ್ಯಾಪಾರ ಮಾಡಬೇಕು ಯಾವುದೇ ಅನಧಿಕೃತ ಅಂಗಡಿಗಳಿಗೆ ಅವಕಾಶವಿಲ್ಲ ಲೈಸೆನ್ಸ್ ಪಡೆದವರು ಬೇರೆಯವರಿಗೆ ಬಾಡಿಗೆಗೆ ನೀಡುವಂತಿಲ್ಲ ಖುದ್ದಾಗಿ ಅವರೇ ಅಂಗಡಿ ನಡೆಸಬೇಕಾಗುತ್ತೆ ಬೇರೆ ಯಾರಿಗಾದರೂ ಅಕ್ರಮವಾಗಿ ಬಾಡಿಗೆ ನೀಡಿದ್ದಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತೆರವುಗೊಳಿಸಲಾಗುತ್ತದೆ ಎಂದು ಹೆಚ್ಚುವರಿ ಆಯುಕ್ತ ಮಾಧವ ಗಿತ್ತಿ ಹಾಗೂ ಸಹಾಯಕ ಆಯುಕ್ತ ರಮೇಶ್ ನುಲ್ವಿ ಹೇಳಿದ್ದಾರೆ